1853ರಲ್ಲಿ ಮೊತ್ತ ಮೊದಲಿಗೆ ಭಾರತದಲ್ಲಿ ಬಾಂಬೆ ಮತ್ತು ಠಾಣೆಗಳ ನಡುವೆ ರೈಲು ಓಡಿದ ಬಳಿಕ ಭಾರತದ ರೈಲ್ವೆ ಇಲಾಖೆಯು ನಾನಾ ಸಾಹಸಗಳನ್ನು ಮಾಡಿದ್ದು, ಅದರಲ್ಲಿ ಅತಿ ಮುಖ್ಯವಾದ ಸಾಹಸ ಚೆನಾಬ್ ನದಿಯ ಮೇಲೆ ಸರಾಸರಿ 400 ಮೀಟರ್ ಎತ್ತರದಲ್ಲಿ ಕಟ್ಟಿರುವಂತಹ ಸೇತುವೆ, ಯಶಸ್ವಿಯಾಗಿ ರೈಲುಗಳ ಓಡಾಟಕ್ಕೆ ಸಿದ್ಧವಾಗಿದೆ. ಈ ಸೇತುವೆಯ ಕಡೆಗಳ ನಡುವೆ ಯಶಸ್ವಿಯಾಗಿ ವಿದ್ಯುತ್ ರೈಲುಗಳನ್ನು ಓಡಿಸಲಾಗಿದೆ. ಉದಂಪುರ್ ಬಾರಾಮುಲ್ಲಾ ಮತ್ತು ಶ್ರೀನಗರ ಸಂಪರ್ಕದ ಹಿಮಾಲಯದ ತಪ್ಪಲಿನಲ್ಲಿರುವ ಈ 47 ಕಿಲೋಮೀಟರ್ ರೈಲು ಹಾದಿಯು ಭಾರತದ ರೈಲ್ವೆ ಚರಿತ್ರೆಯಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಸಾಧನೆಯಾಗಿದೆ. ಏಕೆಂತ ಹೇಳಿದರೆ 9 ದೊಡ್ಡ ಸುರಂಗಗಳ ಸಹಿತ ಪರ್ವತದಡಿಯಲ್ಲಿ 9 ಸುರಂಗಗಳ ಸಹಿತ 47 ಕಿಲೋಮೀಟರ್ ನಡೆಯುವಾಗ ಜಗತ್ತಿನ ಅತಿ ಎತ್ತರದ ಸೇತುವೆಯನ್ನು ಚೆನಾಬ್ ನದಿಯ ಮೇಲೆ ಕಟ್ಟಿದ್ದು, ಅದರ ಮೇಲೆ ಓಡಿದ ರೈಲು ರೋಮಾಂಚಕವಾಗಿದ್ದು, ಆ ರೈಲಿನ ಬಗೆಗಿನ ಸಂಪೂರ್ಣ ವಿವರವು ಮತ್ತು ದೃಶ್ಯಾವಳಿಯನ್ನು ನೀವು ಇದರಲ್ಲಿ ನೋಡಬಹುದು. ಇದೊಂದು ಉದಂಪರ ಭಾರತೀಯ ರೈಲ್ವೆಯ ಪ್ರಮುಖ ಸಾಧನೆಯಾಗಿದ್ದು, ಈ ಸಾಧನೆಯ ನಡುವೆ ಚೆನಾಬ್ ನದಿಯ ಮೇಲೆ ಈ ಸತ್ಯಂತಹ ಈ ಸೇತುವೆಯು ವಿದ್ಯುತ್ ರೈಲುಗಳಿಗೆ ತೆರೆದುಕೊಳ್ಳುವುದರ ಮೂಲಕ ಜನಸೇವೆಯಲ್ಲಿ ಭಾರತೀಯ ರೈಲ್ವೆ ತನ್ನ ಇತಿಹಾಸವನ್ನು ಹೊಸದಾಗಿ ಸೃಷ್ಟಿಸುತ್ತದೆ ಅಂತ ಆಶಿಸಬಹುದು.